ವೆಂಕಟಾಪುರಂ ಅನ್ನುವ ಊರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಇದ್ರು. ಆ ಅತ್ತೆ ಸೊಸೆಯರಷ್ಟು ಗಯ್ಯಾಲಿಗಳು. ಆ ಊರಲ್ಲೇ ಯಾರೂ ಇರ್ಲೇ ಇಲ್ಲ. ಅವ್ರ ಬಗ್ಗೆ ಆ ಊರಿನ ಪ್ರಜೆಗಳಿಗೆ ಎಲ್ರಿಗೂ ಗೊತ್ತು. ಆದ್ರಿಂದನೇ ಅವರ ಮನೆಯ ಹತ್ತಿರದಿಂದ ಯಾರು ಹೋಗ್ತಾನೆ ಇರ್ಲಿಲ್ಲ. ಊರಿನ ಪ್ರಜೆಗಳ ಹತ್ತಿರ ಏನಾದರೂ ಒಂದು ಕಾರಣವನ್ನು ಹೇಳಿ ಅತ್ತೆ ಸೊಸೆಯರು ಅವ್ರ ಕಡೆಯಿಂದ ಹಣವನ್ನು ದೋಚ್ಕೊಳ್ತಾ ಇದ್ರು. ಅದಕ್ಕೆ ಅವರಿಬ್ರು ಅಂದ್ರೆ ಎಲ್ರಿಗೂ ಅಷ್ಟು ಭಯ. ಒಂದಿನ ಅನಾಮಿಕಾ ಅಂಗಳದಲ್ಲಿ ರಂಗೋಳಿ ಹಾಕ್ತಾ ಇದ್ಲು. ಆ ಸಮಯದಲ್ಲೇ ಅತ್ತೆ ಶಾರದಾ ಒಂದು ಹಸುವಿಗೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡ್ಲು. ಅದೇ ಸಮಯದಲ್ಲಿ ಅವರ ಮನೆಯ ಮುಂದ್ಗಡೆಯಿಂದ ಒಬ್ಬ ವ್ಯಕ್ತಿ ಹಸುವನ್ನು ಕರ್ಕೊಂಡು ಹೋಗ್ತಿದ್ದ. ಓಯ್ಯಪ್ಪ, ನಿನ್ ಹಸುನ ಕರ್ಕೊಂಡ್ ಬಾ, ಹಸುವಿಗೆ ನಮಸ್ಕಾರ ಮಾಡಿ ಸುಮಾರ್ ದಿನ ಆಯ್ತು. ಇಲ್ಲಿ ಕರ್ಕೊಂಡ್ ಬಂದ್ರೆ ಹಸುವಿಗೆ ನಮಸ್ಕಾರ ಮಾಡ್ಕೋತೀನಿ. ನೀನ್ ಕರ್ಕೊಂಡ್ ಬಂದ್ರೆ ಆ ಗೋಮಾತೆಗೆ ನಾನು ಪೂಜೆ ಮಾಡ್ಕೊಳ್ತೀನಿ. ದಯವಿಟ್ಟು ಹಸುನ ಇಲ್ಲಿ ಕರ್ಕೊಂಡ್ ಬಾ. ಆಯ್ತಮ್ಮ, ಕರ್ಕೊಂಡ್ ಬರ್ತಾ ಇದ್ದೀನಿ. ಹಾಗಂತ ಹೇಳಿ ಶಾರದಾ ಸರಿಯಾಗಿ ಆ ಹಸುನ ಅನಾಮಿಕ ರಂಗೋಲಿ ಹಾಕಿದ ಮೇಲೇನೆ ನಿಲ್ಸದ್ಲು. ಆಮೇಲೆ ಆ ಹಸುವಿಗೆ ಪೂಜೆ ಮಾಡ್ತಾ ಇದ್ಲು. ಆ ಹಸು ರಂಗೋಲಿಯ ಮೇಲೆ ಸಗಣಿ ಹಾಕೋ ತನಕ ಅವಳು ಪೂಜೆ ಮಾಡ್ತಾನೆ ಇದ್ಲು. ಕೊನೆಗೆ ಆ ಹಸು ರಂಗೋಲಿಯ ಮೇಲೆ ಸಗಣಿ ಹಾಕ್ತು. ಈ ವಿಷಯ ತಿಳಿದ ತಕ್ಷಣ ಅನಾಮಿಕಾ ತುಂಬಾನೇ ಕೋಪ ಪಟ್ಲು. ಅಯ್ಯಯ್ಯೋ, ನನ್ ರಂಗೋಲಿ ಎಲ್ಲ ಹಾಳಾಗೋಯ್ತು. ಬೇಕು ಬೇಕು ಅಂತಾನೆ ನೀವು ನನ್ ರಂಗೋಲಿನ ಎಲ್ಲ ಹಾಳು ಮಾಡಿರೋದತ್ತೆ. ಇಲ್ಲಿ ನೋಡಮ್ಮ, ನಿನ್ ರಂಗೋಲಿನ ನಾನು ಏನು ಮಾಡ್ಲಿಲ್ಲ. ಗೋಮಾತೆಗೆ ಪೂಜೆ ಮಾಡಿ ಸುಮಾರು ದಿನ ಆಯ್ತು. ಆದ್ರಿಂದ ನಾನು ಪೂಜೆ ಮಾಡ್ತಾ ಇದ್ದೆ. ಆವಾಗ ಗೋಮಾತೆ ನೀನು ಹಾಕಿರೋ ರಂಗೋಲಿಯಲ್ಲಿ ಸಗಣಿ ಹಾಕಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಆ ಹಸುನ ಬಲವಂತವಾಗಿ ನಾನೇ ಸಗಣಿ ಹಾಕಕ್ ಹೇಳದ್ನಾ? ಏನೋ ನನ್ ಮೇಲೆ ಕಿರ್ಚಿದ್ಯಾ? ಕಷ್ಟಪಟ್ಟು ನಾನು ರಂಗೋಲಿ ಹಾಕ್ದೆ. ಆ ರಂಗೋಲಿ ಹಾಕೋದಕ್ಕೆ ನನಗೆ 100 ರೂಪಾಯಿ ಖರ್ಚಾಯ್ತು. ಅಷ್ಟು ಹಣ ಖರ್ಚು ಮಾಡಿ ನಾನು ರಂಗೋಲಿ ಹಾಕಿದ್ರೆ ಎಲ್ಲ ಹಾಳಾಗೋಯ್ತು. ಇವಾಗ ನಾನು ಏನ್ ಮಾಡೋದು? ಇವಾಗ ನಾನು ಏನ್ ಮಾಡೋದು? ದೇವ್ರೇ ದೇವ್ರೆ, ನನ್ ರಂಗೋಲಿನ ಬಲಿ ಕೊಟ್ಬಿಟ್ಟೆ. ಅಯ್ಯೋ ದೇವ್ರೆ ದೇವ್ರೆ. ಹಾಗೆ ಅನಾಮಿಕಾ ಜೋರಾಗಿ ಅಳ್ತಾನೆ ಇದ್ಲು. ಅವಳು ಅಳದನ್ನು ನೋಡಿ ಆ ಹಸುವನ್ನು ಕರ್ಕೊಂಡು ಬಂದ ಆ ವ್ಯಕ್ತಿ ತುಂಬಾನೇ ನೊಂದ್ಕೊಂಡ. ಏನ್ ಮಾಡೋದು ಅಂತ ಅರ್ಥ ಆಗದೆ ಬೇರೆ ದಾರಿಲ್ಲದೆ ಅನಾಮಿಕಾಳಿಗೆ ಆ 100 ರೂಪಾಯಿನ ಕೊಟ್ಬಿಟ್ಟು ಅವನು ಅಲ್ಲಿಂದ ಹೋಗ್ಬಿಟ್ಟ. ಹಣ ಬಂದಿದ್ದನ್ನು ನೋಡಿ ಅನಾಮಿಕಾ ಸಂತೋಷಪಟ್ಲು. ನೋಡಿದ್ರ ಅತ್ತೆ, ಅವನತ್ರ ಹೇಗೆ ಹಣ ವಸೂಲಿ ಮಾಡ್ದೆ ಅಂತ? ಅಬ್ಬಾ, ಅದರಲ್ಲಿ ಎಲ್ಲ ನಿನ್ ಹಣನೇ ಅಲ್ಲ ಕಣೆ, ಅದ್ರಲ್ಲಿ ಅರ್ಧ ನನ್ ಹಣ. ಕೊಡ್ತೀನಿ ಅತ್ತೆ, ಆದ್ರೆ ಹೀಗೆ ಚಿಕ್ಕ ಚಿಕ್ಕ ಕೆಲಸ ಮಾಡಿ ಹಣ ಸಂಪಾದನೆ ಮಾಡೋದ್ರಲ್ಲಿ ಕಿಕ್ಕೇ ಇಲ್ಲ ಅತ್ತೆ. ಹೌದ್ ಕಣೆ ಸೊಸೆ, ಏನಾದರೂ ದೊಡ್ಡದಾಗಿ ಒಂದು ಪ್ಲಾನ್ ಮಾಡ್ಲೇಬೇಕು. ಸುಮಾರು ಹಣ ಸಂಪಾದನೆ ಮಾಡ್ಬೇಕು, ಆವಾಗ್ಲೇ ಸಂತೋಷವಾಗಿರಕ್ಕಾಗುತ್ತೆ. ಹಾಗಂತ ಅತ್ತೆ ಸೊಸೆ ಇಬ್ರು ಕೂಡ ಪುನಃ ಅವರ ಬಳೆಯಲ್ಲಿ ಯಾರು ಬೀಳ್ತಾರೆ ಅಂತ ಕಾಯ್ತಾ ಇದ್ರು. ಅಷ್ಟರೊಳಗೆ ಪಕ್ಕದ ಮನೆ ಪಾರಿಜಾತಂ ಮನೆಗೆ ಬಂದ್ಲು. ಪಾರಿಜಾತಂ ಆ ಊರಿಗೆ ಹೊಸ ಸೊಸೆ. ಅದಕ್ಕೆ ಅನಾಮಿಕಾ ಶಾರದಾ ಬಗ್ಗೆ ಅವಳಿಗೆ ಅಷ್ಟೇನು ಗೊತ್ತಿಲ್ಲ. ಅಕ್ಕ ಅಕ್ಕ, ಪಕ್ಕದ ಮನೆಗೆ ಬಂದಿದ್ದೀನಿ, ಆದ್ರೆ ಯಾರತ್ರನೂ ಪರಿಚಯನೇ ಇಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀನಿ. ನಮ್ಮ ಮನೇಲಿ ಸಾರಿಲ್ಲ, ಸ್ವಲ್ಪ ಸಾರಿದ್ರೆ ಕೊಡ್ತೀರಾ? ನನಗೆ ತುಂಬಾ ಹಸುವಾಗ್ತಾ ಇದೆ, ಅಡಿಗೆ ಮಾಡಕ್ಕೆ ಸುಮಾರು ಸಮಯ ಆಗುತ್ತೆ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನಪ್ಪ ಇವ್ಳು ತುಂಬಾ ಪ್ರೀತಿಯಿಂದ ನನ್ನ ಕರೀತಾ ಇದ್ದಾಳೆ? ಮನೇಲಿ ಅಡಿಗೆ ಮಾಡ್ಲಿಲ್ವಾ, ಸಾರ್ ಬೇಕಂತ ಪ್ರೀತಿಯಿಂದ ಕೇಳ್ತಿದ್ದಾಳೆ. ಸರಿ, ನಾನು ಕೊಡೋದೇನೋ ಕೊಡ್ತೀನಿ, ಆಮೇಲೆ ಅವಳಿಷ್ಟ. ಅನಾಮಿಕಾ ಪಾರಿಜಾತಂ ಹಾಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಶಾರದಾನು ಬಂದ್ಲು. ಅಯ್ಯೋ ಸಾರಿ ಅಕ್ಕಮ್ಮ, ನೀನು ಊಟ ಮಾಡಿನೇ ಹೋಗ್ಬೋದಲ್ವಾ? ಬಾ, ನಿನಗೋಸ್ಕರ ನಾನು ಅನ್ನ ಹಾಕ್ತೀನಿ. ಅನಾಮಿಕಾ, ಅವಳಿಗೋಸ್ಕರ ಸ್ವಲ್ಪ ಸಾರ್ನ ತಗೊಂಡ್ಬಾಮ. ಆಮೇಲೆ ಅನಾಮಿಕಾ ಒಳಗಡೆ ಹೋಗಿ ಅವಳಿಗೋಸ್ಕರ ಸಾರ್ ತಗೊಂಡ್ ಬಂದ್ಲು. ಶಾರದಾ ಪ್ಲೇಟಲ್ಲಿ ಅನ್ನನ ಬಡಿಸಿದ್ಲು. ಸಾರ್ ತುಂಬಾ ಚೆನ್ನಾಗಿರೋ ತರ ಕಾಣಿಸ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಅಕ್ಕ, ತುಂಬಾ ರುಚಿಯಾಗಿರುತ್ತೆ ಅಲ್ವಾ, ಈ ಅಡಿಗೆನ ನೀನೇ ಮಾಡಿದ್ದಾ? ಹಾಗಂತ ಪಾರಿಜಾತಂ ಹೊಟ್ಟೆ ತುಂಬಾ ಅಲ್ಲಿ ಊಟ ಮಾಡಿದ್ಲು. ಆದ್ರೆ ಸ್ವಲ್ಪ ಸಮಯದ ನಂತರ ಅವಳು ವಾಂತಿ ತೆಗೆಯಕ್ಕೆ ಶುರು ಮಾಡಿದ್ಲು. ತಿಂದಿದ್ದೆಲ್ಲ ಹೊರಗಡೆ ಬಂತು. ಪಾರಿಜಾತಂನ ನೋಡಿ ಶಾರದಾ ನಾಟಕನ ಶುರು ಮಾಡಿದ್ಲು. ಚಿಚಿ, ಇದೇನ್ ಸಾರು? ಕೆಟ್ಟೋಗಿರೋ ಸಾರ್ ತಗೊಂಡ್ ಬಂದ್ ಕೊಟ್ರ ಏನೋ, ನನಗೆ ತಲೆ ತಿರುಗ್ತಾ ಇದೆ, ವಾಂತಿ ಬೇರೆ ಬರ್ತಿದೆ. ಸಾರ್ ಕೊಡೋದು ಇಷ್ಟ ಇಲ್ವಾ ನಿನಗೆ? ಅದಕ್ಕೆ ಹೀಗೆ ಕೆಟ್ಟೋಗಿರೋ ಸಾರನ್ನ ಕೊಟ್ಟು ಅವಮಾನ ಮಾಡ್ತಾ ಇದೆಯೇ? ಚಿಚಿ, ನಿನ್ನಿಂದಾನೇ ಊರಿನ ಜನ ನಮ್ಮನ್ನು ಬೈತಾ ಇದ್ದಾರೆ ಕಣೆ. ಏನು ನಿನ್ ಗೋಳು, ಎಲ್ರೂ ಊರಲ್ಲಿ ನನ್ನನ್ನು ಮೆಚ್ಕೊಳ್ತಾ ಇದ್ದಾರೆ, ಅದನ್ನ ನೋಡಿ ನಿನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ನಾನು ಚೆನ್ನಾಗಿ ಸಾರ್ ಮಾಡ್ದೆ, ತರಕಾರಿಗಳು ಬೇಳೆ ಉಪ್ಪು ಎಣ್ಣೆ ಎಲ್ಲ ಹಾಳಾಗೋಯ್ತು, ಅದಕ್ಕೆ ಎಷ್ಟು ಖರ್ಚಾಯ್ತು ಅನ್ನೋದು ನಿನಗ್ ಗೊತ್ತೇನೆ? ಹಣ ಏನು ಸುಮ್ಮನೆ ಸಿಗ್ತಾ ಇದೆಯಾ? ಹೀಗೆ ಹಾಳಾಗಿ ಹೋಗಿರೋ ಸಾರು ಮಾಡೋದಿಲ್ಲದೆ ಅದನ್ನು ಪಾರಿಜಾತಂಗೆ ಬೇರೆ ಕೊಟ್ಟೆ. ಪಾಪ ಅವಳಿಗೆ ನಮ್ಮಿಂದ ಎಷ್ಟು ತೊಂದರೆ ಆಯ್ತೋ ಏನೋ. ನನ್ನ ಇಷ್ಟ ಕಣೆ, ನಿನ್ ಹಣ ಎಷ್ಟು ಖರ್ಚಾಯ್ತೋ ಹೇಳು, ಅದನ್ನ ಕೊಟ್ಬಿಡ್ತೀನಿ, ನಿನ್ ಮುಖದ ಮೇಲೇನೆ ಎತ್ತಿತೀನಿ. ಈ ಸಾರು ಮಾಡೋದಕ್ಕೆ 1000 ರೂಪಾಯಿ ಖರ್ಚಾಯ್ತು ಕಣೆ. ಏನೋ, ಹಣ ಕೊಡ್ತೀಯಾ? ಕೊಡು ಕೊಡು, 1000 ರೂಪಾಯಿ ಬೇಗ ಕೊಡೆ ನನ್ನ ಹತ್ರ. ಇಲ್ಲಿ ನೋಡಿದ್ಯಾ ಪಾರಿಜಾತಂ, ನಮ್ಮ ಅತ್ತೇನಾ,
ಬಾಯಿಗೆ ಬಂದಾಗಿ ಬೈತಾ ಇದ್ದಾರೆ. ಆದ್ರೆ ಇವಾಗ ನನ್ನ ಹತ್ರ ಹಣನೂ ಇಲ್ಲ. ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದೀಯಾ. ನಿನ್ನಿಂದಾನೇ ನಮ್ಮ ಅತ್ತೆ ನನ್ನನ್ನು ಬೈತಾ ಇರೋದು. ನಿನ್ನ ಬಗ್ಗೆ ಎಲ್ಲರ ಹತ್ರ ಹೋಗಿ ಹೇಳ್ತೀನಿ, ನಿನ್ನ ಮಾಡಿರೋ ಕೆಲಸದ ಬಗ್ಗೆ ಹೋಗಿ ಹೇಳ್ತೀನಿ, ನಿನ್ನಿಂದ ನಮ್ಮ ಅತ್ತೆ ನನ್ನನ್ನು ಬೈತಾ ಇದ್ದಾರೆ. ಅನಾಮಿಕ ಹಾಗೆ ಹೇಳಿದ್ದನ್ನು ಕೇಳಿ ಪಾರಿಜಾತಂ ಹೆದರದ್ಲು. ಏನಪ್ಪ ಇದು ದೊಡ್ಡ ತಲೆನೋವಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳ ಹತ್ರ ಇದ್ದ 1000 ರೂಪಾಯಿನ ಅನಾಮಿಕ ಕೈಯಲ್ಲಿ ಇಟ್ಬಿಟ್ಲು. ಇನ್ನು ಬದುಕಿರೋ ತನಕ ಆ ಮನೆ ಕಡೆನೇ ಹೋಗಬಾರ್ದು ಅಂತ ಅಂದ್ಕೊಂಡು ಪಾರಿಜಾತಂ ಅಲ್ಲಿಂದ ವೇಗವಾಗಿ ಹೊರಗಡೆ ಬಂದ್ಬಿಟ್ಲು. ಪಾರಿಜಾತಂ ಹೋದ್ಮೇಲೆ ಅತ್ತೆ ಸೊಸೆ ಇಬ್ರು ಕೂಡ ಸಂತೋಷಪಟ್ರು. ಹೀಗೆ ಆ ಊರಲ್ಲಿರುವ ಎಲ್ಲರ ಹತ್ತಿರ ಹಣ ದೋಚ್ಕೊಳ್ತಾ ಇದ್ರು ಅತ್ತೆ ಸೊಸೆಯರು. ಒಂದಿನ ಅವರಿಬ್ಬರಿಗೂ ಅನಾರೋಗ್ಯದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಹಾಸ್ಪಿಟಲ್ ಖರ್ಚಿಗೆ ಕೂಡ ಅವ್ರ ಹತ್ರ ಹಣ ಇರಲಿಲ್ಲ. ತುಂಬಾನೇ ತೊಂದರೆ ಆಗ್ತಾ ಇತ್ತು. ಊರಿನ ಪ್ರಜೆಗಳು ಒಬ್ಬೊಬ್ಬರಾಗಿ ಬಂದು ಶಾರದಾ ಅನಾಮಿಕನ ನೋಡಿ ಮಾತಾಡ್ಸ್ಬಿಟ್ಟು ಹೋಗ್ತಿದ್ರು. ತಗೋ ಅಕ್ಕ, ನೀವು ಹೇಗಿದ್ದೀರಾ ಅಂತ ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ. ಸುಮಾರು ಹಣ ಖರ್ಚಾಗ್ಬೋದಲ್ವಾ, ಈ ಹಣನ ಇಟ್ಕೋ. ಪಾರಿಜಾತಂ ಜೊತೆ ಇನ್ನು ಕೆಲವು ಊರಿನ ಪ್ರಜೆಗಳು ಬಂದು ಶಾರದಾ ಅನಾಮಿಕನ ವಿಚಾರಿಸ್ಬಿಟ್ಟು ಹೋದ್ರು. ಊರಿನವರು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಅವರಿಬ್ರಿಗೂ ತುಂಬಾನೇ ನಾಚಿಕೆಯಾಯಿತು. ಇಲ್ಲಿವರೆಗೂ ನಾವು ಮಾಡಿದ್ದು ತಪ್ಪೋ ಅಂತ ಅವರು ಅಂದ್ಕೊಂಡ್ರು. ಅತ್ತೆ, ನಾವು ಮಾಡಿದ್ದು ದೊಡ್ಡ ತಪ್ಪು. ಎಲ್ಲರನ್ನ ಏಮಸಿ ಹಣ ಸಂಪಾದನೆ ಮಾಡಿದ್ವಿ. ನಾವು ಮಾಡಿದ್ದು ದೊಡ್ಡ ತಪ್ಪು. ಆದ್ರೆ ಇವಾಗ ನಮ್ಮನ್ನು ನೋಡ್ಕೊಂಡಿದ್ದು ಅವ್ರು ಮಾತ್ರ. ಹೌದಮ್ಮ, ಇವತ್ತಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು. ಮೋಸ ಮಾಡೋ ಆ ಗುಣ ನಮಗ್ ಬರ್ಲೇಬಾರ್ದು. ಏನಾದ್ರೂ ಕೂಲಿ ಕೆಲ್ಸಕ್ಕಾದ್ರೂ ಹೋಗಿ ಸಂಪಾದನೆ ಮಾಡೋಣ ಹಾಗಂತ ಅಂದ್ಕೊಂಡು ಆ ದಿನದಿಂದ ಅತ್ತೆ ಸೊಸೆಯರು ಇಬ್ರು ಕೂಡ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಿದ್ರು. ಒಂದು ಊರಲ್ಲಿ ಶಾರದಾ ಅನ್ನುವ ಅತ್ತೆ ಇದ್ರು. ಅವರಿಗೆ ಅನಾಮಿಕ ಅನ್ನುವ ಸೊಸೆ, ರಮೇಶ್ ಅನ್ನುವ ಮಗ ಇದ್ದ. ಅನಾಮಿಕ ರಮೇಶ್ಗೆ ಮದುವೆ ಮುಗ್ದು 3 ತಿಂಗಳಾಗಿತ್ತು. ಅನಾಮಿಕ ಬಡಮನೆಯ ಹುಡುಗಿ. ಮದುವೆ ಮಾಡಿಕೊಂಡು ಮನೆಗೆ ಬರುವಾಗ ವರದಕ್ಷಿಣೆ ತಗೊಂಡ್ ಬರಲಿಲ್ಲ ಅನ್ನೋ ಕಾರಣದಿಂದ ಅನಾಮಿಕಾನ ಶಾರದಾ ಒಬ್ಳು ಕಳ್ಳಿ ತರಾನೇ ನೋಡ್ತಾ ಇದ್ಲು. ಅತ್ತೆಯ ಮಾತುಗಳು ತುಂಬಾ ಕಠಿಣವಾಗಿದ್ದಿದ್ರಿಂದ ಅನಾಮಿಕ ತುಂಬಾ ಕಷ್ಟಪಡ್ತಿದ್ಲು. ಒಂದಿನ ಬೆಳಗ್ಗೆ 9 ಗಂಟೆ ಆದ್ರೂ ಕೂಡ ಅನಾಮಿಕ ಅನಾರೋಗ್ಯದಿಂದ ಇದ್ದೇಳಕ್ಕೂ ಆಗ್ಲೇ ಇಲ್ಲ. ಅದನ್ ನೋಡಿದ ಅತ್ತೆಗೆ ತುಂಬಾನೇ ಕೋಪ ಬಂತು. ಇವಳನ್ ನೋಡಿದ್ರೆ ಇವಾಗ ಎದ್ದೇಳ ತರಾನೇ ಕಾಣಿಸ್ತಾ ಇಲ್ಲ. ಏನಾದ್ರೂ ಮಾಡಿ ಇವಳ ಕೊಬ್ಬನ ಕರಗಿಸ್ಬೇಕು. ಈಗೇನೆ ಬಿಟ್ರೆ ಸ್ವಲ್ಪ ದಿನದಲ್ಲಿ ನನ್ನ ಹತ್ರನೇ ಎಲ್ಲಾ ಕೆಲಸ ಮಾಡ್ಬೇಕು ಅಂತ ಹೇಳ್ತಾಳೆ. ಸೊಸೆಗೆ ಪಾಠ ಹೇಳ್ಕೊಡ್ಬೇಕು ಅಂತ ಶಾರದಾ ಅಕ್ಕಪಕ್ಕದ ಮನೆಯವರ ಹತ್ರ ಸೊಸೆ ಇನ್ನೂ ನಿದ್ರೆ ಮಾಡ್ತಿದ್ದಾಳೆ ಅಂತ ಹೇಳಿದ್ಲು. ಎದುರ್ ಮನೆ ಪಾರಿಜಾತ ಪಕ್ಕದ ಮನೆ ಪಂಕಜಮ್ನ ಕರ್ಕೊಂಡು ಅವಳು ಮನೆಗ್ ಬಂದ್ಲು. ನೋಡುದ್ರಮ್ಮ, ಇಲ್ಲೇನ್ ನಡೀತಿದೆ ಅಂತ. ನನ್ ಸೊಸೆ ಇನ್ನೂ ಎದ್ದೇಳೇ ಇಲ್ಲ. ನನ್ಗಂತೂ ವಯಸ್ಸಾಗ್ತಿದೆ, ತುಂಬಾ ಹುಷಾರಿಲ್ಲ, ಮೈಕೈ ನೋವು. ಆದ್ರೆ ಅವಳು ಯಾಕೆ ಮಾಡ್ತಿದ್ದಾಳೆ ಹಾಗಂತ ಶಾರದಾ ಅವರೆಲ್ಲರ ಹತ್ರ ಹೇಳ್ತಾ ಇದ್ಲು. ಅವಾಗ ಅನಾಮಿಕ ನಿದ್ದೆಯಿಂದ ಎಚ್ಚರವಾದ್ಲು. ಅವಳ ಅತ್ತೆನ ನೋಡಿ ಅವಳು ತುಂಬಾನೇ ಹೆದರದ್ಲು. ಏನಮ್ಮ ಸೊಸೆ, ಇವಾಗ್ಲೇನ ಎದ್ದೇಳೋದು? ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋ ಬುದ್ಧಿ ಇಲ್ವಾ? ನನಗೆ ಸ್ವಲ್ಪ ಹುಷಾರಿಲ್ಲ ಅತ್ತೆ, ಅದಕ್ಕೆ ನಾನು ಲೇಟ್ ಆಗಿ ಎದ್ದಿತ್ತು. ಏನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ನಿಮ್ಮ ಅತ್ತೆನ ನೀನ್ ಹೇಗ್ ನೋಡ್ಕೊಳ್ತಿದ್ಯಾ ಅಂತ ದಿನ ಅವಳು ಹೇಳ್ತಾನೆ ಇದ್ದಾಳೆ. ಈ ವಯಸ್ಸಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀಯಾ? ಇವಾಗೆಲ್ಲ ಯಾವ ಸೊಸೆನೋ ಅತ್ತೆನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹಾಗೆ ಅಕ್ಕಪಕ್ಕದ ಮನೆಯವರು ಬಂದು ಬಾಯಿಗೆ ಬಂದಾಗೆ ಮಾತಾಡಿದನ್ನು ನೋಡಿ ಅವಳಿಗೆ ತುಂಬಾನೇ ಕಷ್ಟ ಆಯಿತು. ಅವಳಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅವಳು ಮನೆ ಕೆಲಸ ಮಾಡೋದಕ್ಕೋಸ್ಕರ ಹೊರಟ್ಲು. ಹಾಗೇನೆ ಮನೆ ಕೆಲಸ ಎಲ್ಲ ಅವಳು ಮಾಡ್ತಾನೆ ಇದ್ಲು. ಹಾಗೆ ಕೆಲಸ ಎಲ್ಲ ಮಾಡಿದ್ರಿಂದ ಅನಾಮಿಕಾಳಿಗೆ ಇನ್ನೂ ಕೂಡ ಆರೋಗ್ಯ ಕೆಟ್ಟೋಯ್ತು. ಸೊಸೆಯ ಕಷ್ಟದ ಬಗ್ಗೆ ಯೋಚನೆ ಮಾಡದೆ ಅತ್ತೆ ಪುನಃ ಪುನಃ ಸುಮಾರು ಕೆಲಸ ಕೊಡ್ತಾನೇ ಇದ್ಲು. ಇಲ್ನೋಡೆ, ನನ್ನ ಬಟ್ಟೆನ ಅಯನ್ ಮಾಡಿಕೊಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಅತ್ತೆ. ಶಾರದ ಬಟ್ಟೆನ ಅನಾಮಿಕ ಅಯನ್ ಮಾಡಿ ಕೊಟ್ಲು. ಆದ್ರೆ ಅದರಲ್ಲಿ ಒಂದು ಕಲೆ ಹಾಗೇನೆ ಇದ್ಬಿಡ್ತು. ಅದನ್ ನೋಡಿ ಶಾರದಾಳಿಗೆ ತುಂಬಾನೇ ಕೋಪ ಬಂತು. ಅನಾಮಿಕ ಕೈಯನ್ನು ಇಟ್ಕೊಂಡು ಹೇಳ್ಕೊಂಡು ಹೋಗಿ ಮನೆ ಮುಂದ್ಗಡೆ ಇದ್ದ ಕೆಸರಲ್ಲಿ ಅವಳನ್ನು ತಳ್ಬಿಟ್ಲು. ಬಟ್ಟೆನ ಸರಿಯಾಗಿ ಹೋಗಿ ಅಂದ್ರೆ ಕಲೆ ಇರೋ ಬಟ್ಟೆನ ತಗೊಂಡ್ ಬಂದು ನನ್ನ ಹತ್ರನೇ ಕೊಡ್ತೀಯಾ? ನಿನಗೆ ಕೊಬ್ಬು ತುಂಬಾ ಜಾಸ್ತಿ ಆಗ್ತಿದೆ. ದಿನಾ ದಿನಾ ನೀನು ನನ್ನನ್ನು ಕಷ್ಟಪಡಿಸ್ತಾನೆ ಇದೆಯಾ? ನನ್ ಮಗನ್ನ ನಿನ್ ಬುಟ್ಟಿಯಲ್ಲಿ ಹಾಕೊಂಡು ನನ್ ಬಗ್ಗೆ ಯೋಚನೆ ಮಾಡದೆ ನಿನ್ ಬಗ್ಗೆನೇ ಯೋಚನೆ ಮಾಡೋ ತರ ಅವನನ್ ಮಾಡಿದ್ಯಾಲ್ವಾ? ಶಾರದ ಮಾಡೋ ಕೆಲ್ಸ ನೋಡಿ ಅನಾಮಿಕ ತುಂಬಾನೇ ಕಷ್ಟಪಡ್ತಾ ಇದ್ಲು. ಏನ್ ಮಾಡೋದು ಅಂತ ಗೊತ್ತಿರದೆ ಅವಳು ಮೌನವಾಗಿ ಇದ್ಬಿಟ್ಲು. ಅಷ್ಟೊಳಗೆ ಅವಳ ಗಂಡ ಅಲ್ಲಿ ಬಂದ. ಚೀಚಿ, ನನ್ನಿಂದ ಈ ಮನೇಲಿ ಇರಕ್ಕಾಗಲ್ಲ ರೀ. ಏನಾಯ್ತು, ಯಾಕೆಗೆ ಮಾತಾಡ್ತಿದ್ಯಾ? ಏನಾಯ್ತು ಅನಾಮಿಕ? ಅತ್ತೆ ಮಾಡೋ ಕೆಲ್ಸ ದಿನಾ ದಿನ ನನಗೆ ತುಂಬಾನೇ ನೋವು ಕೊಡ್ತಾ ಇದೆ ರೀ. ನಾನ್ ಸ್ವಲ್ಪ ದಿನ ನನ್ನ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ಅಮ್ಮನ ಹತ್ರ ಹೋಗಿ ಕೇಳ್ಬಿಟ್ಟು ಹೋಗು. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ನಾನು ಒಪ್ಪಿಸ್ತೀನಿ, ಬಾ ಅಮ್ಮನ ಹತ್ರ ಹೋಗೋಣ.
ಆಮೇಲೆ ರಮೇಶ್ ಅನಾಮಿಕನ ಕರ್ಕೊಂಡು ಶಾರದಾ ಹತ್ತಿರ ಹೋದ. ಅಮ್ಮ, ನಿನ್ ಸೊಸೆ ಅವಳ ತವರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಸುಮಾರು ದಿನ ಆಯ್ತಲ್ಲ ಅವಳಿಗೆ ಎಲ್ಲರನ್ನ ನೋಡ್ಬೇಕಂತೆ. ಆದ್ರೆ ಸೊಸೆ ನನ್ನ ಹತ್ರ ಈ ವಿಷಯದ ಬಗ್ಗೆ ಇಲ್ಲಿ ತನಕ ಮಾತಾಡಿದ್ದೇ ಇಲ್ಲ. ಅವಳು ಯಾಕೋ ಒಂಥರ ಇದ್ದಾಳಮ್ಮ. ಮನೆಗೆ ಹೋದ್ರೆ ಸರಿಯಾಗ್ತಾಳೆ, ಬಿಡು ಬಿಟ್ಬಿಡು. ಸರಿ ಕಣೋ, ನೀನೇ ಕರ್ಕೊಂಡು ಹೋಗ್ಬಿಟ್ ಬಾ. ಆಯ್ತಮ್ಮ. ರಮೇಶ್ ಅನಾಮಿಕ ಅಲ್ಲಿಂದ ಹೊರಡುವಾಗ ಇದ್ದಕ್ಕಿದ್ದಂತೆ ಶಾರದಾ ಅವಳ ಕಾಲನ್ನು ಹಿಡ್ಕೊಂಡು ಕೆಳಗಡೆ ಕೂತ್ಕೊಂಡ್ಲು. ಅಯ್ಯೋ ದೇವ್ರೆ, ನನ್ನ ಕಾಲಿಗೆ ಏನಾಯ್ತಪ್ಪ, ನನ್ನಿಂದ ಎದ್ದೇಳಕ್ಕಾಗ್ತಿಲ್ಲ. ಏನಾಯ್ತಮ್ಮ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ಲಾ? ರಮೇಶ್ ತಕ್ಷಣ ಡಾಕ್ಟರ್ನ ಕರ್ಕೊಂಡು ಬರೋದಕ್ಕೋಸ್ಕರ ಹೋದ. ಅಷ್ಟರೊಳಗೆ ಶಾರದಾ ಅವಳ ಸೊಸೆನ ಬಾಯಿಗೆ ಬಂದಾಗಿ ಬೈಯಕ್ಕೆ ಶುರು ಮಾಡಿದ್ಲು. ನೋಡಿದ್ಯಾ ಸೊಸೆ, ಇವಾಗ ನಿನ್ ಮನೆಗೆ ನೀನ್ ಹೇಗ್ ಹೋಗ್ತೀಯ ಅಂತ ನಾನು ನೋಡ್ತೀನಿ. ನನ್ ಮಗ ನಿನಗಿಂತ ನನ್ ಮಾತನ್ನೇ ಕೇಳ್ಕೊಳ್ಳೋದು. ಚೀಚಿ, ಸೊಸೆಗೆ ಇಷ್ಟು ಹಿಂಸೆ ಕೊಡೋ ನಿಮ್ಮನ್ನು ನೋಡ್ಕೊಂಡು ಆ ದೇವ್ರು ಸುಮ್ನೆ ಇರಲ್ಲ ಅತ್ತೆ. ಏನೇ ಹೇಳ್ದೆ, ಎಷ್ಟು ಕೊಬ್ಬಿದ್ರೆ ವರದಕ್ಷಿಣೆ ಅಂತ ಒಂದ್ ರೂಪಾಯಿನೂ ತಗೊಂಡ್ ಬರ್ಲಿಲ್ಲ. ಒಂದ್ ರೂಪಾಯಿನೂ ತಗೊಂಡ್ ಬರದೆ ಇಲ್ಲಿ ಕೂತ್ಕೊಂಡು ನಿನ್ನ ರಾಜ್ಯ ನಡೆಸ್ಬೇಕು ಅಂತ ನೋಡ್ತಿದ್ಯಾ? ಅದೆಲ್ಲ ನನ್ನ ಹತ್ರ ಆಗಲ್ಲ. ನಾನ್ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಆಮೇಲೆ ಡಾಕ್ಟರ್ ಬಂದು ಶಾರದನ ಚೆಕ್ ಮಾಡಿದ್ರು. ಏನು ಭಯ ಇಲ್ಲ ಅಂತ ಔಷಧಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಅನಾಮಿಕ ಅವಳ ತವರ್ ಮನೆಗೆ ಹೊರಟ್ಲು. ರೀ, ನನ್ನನ್ ಬಿಟ್ಬಿಟ್ ಬನ್ನಿರಿ, ತುಂಬಾ ಲೇಟ್ ಆಗ್ತಿದೆ ಅಲ್ವಾ? ಏನು, ನಮ್ಮಮ್ಮನಿಗೆ ಹುಷಾರಿಲ್ಲ? ಆಗ ಹೇಳೋದಕ್ಕೆ ನಿನಗೆಷ್ಟ ಧೈರ್ಯ ಇರ್ಬೇಕು. ಅವರಿಗೆ ಸರಿಯಾಗೋ ತನಕ ಇಲ್ಲೇ ಇರೋ. ಆ ಕಡೆ ಅತ್ತೆ ಹೇಳಿದ ಮಾತು ಈ ಕಡೆ ಗಂಡ ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅನಾಮಿಕಳಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಆ ದೇವ್ರತ್ರನೆ ಅವಳ ಕಷ್ಟವನ್ನು ಹೇಳ್ಕೊಳ್ಳೋಣ ಅಂತ ಹೊರಟ್ಲು. ಆ ಸಮಯದಲ್ಲಿ ಅವಳ ಅತ್ತೆ ಪುನಃ ಜೋರಾಗಿ ಕಿಚ್ಚಿದ್ಲು. ಏ, ಎಲ್ಲೇ ಇದೆಯಾ? ಬೇಗ ಬಾ, ನನಗೆ ಬಿಸಿನೀರಿಡು. ಕಾಲಿಗೆ ಬಿಸಿನೀರ್ ಹಾಕು, ಕಾಲು ಒತ್ತು. ತುಂಬಾ ಕಾಲೆಲ್ಲ ನೋವಾಗ್ತಾ ಇದೆ, ಅಲ್ಲಿ ಅಡಿಗೆ ಬೇರ ನಡಿಬೇಕು. ಏನ್ ಮಾಡ್ತಿದ್ಯಾ, ಬೇಗ ಬಂದು ಸಾಯೇ. ಹೀಗೆ ಅತ್ತೆಯ ಮಾತುಗಳು ಅನಾಮಿಕಾನ ತುಂಬಾನೇ ಕಷ್ಟಪಡಿಸ್ತಾ ಇತ್ತು. ಏನು ಮಾಡಕ್ಕಾಗದೆ ಅವಳು ದುಃಖವನ್ನು ನುಂಗುತ್ತಾ ಇದ್ಲು. ಆಮೇಲೆ ಅವಳ ಅತ್ತೆಗೆ ಬಿಸಿ ನೀರನ್ನು ಇಟ್ಲು ಅನಾಮಿಕ. ಆಮೇಲೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮುಗಿಸಿ ಯಾರಿಗೂ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗಿ ಸೇರಿದ್ಲು. ಸೊಸೆ ಮನೆಯಲ್ಲಿಲ್ಲ ಅನ್ನೋ ವಿಷಯ ಶಾರದಾಗೆ ಗೊತ್ತಾಯ್ತು. ಅವಳು ದೇವಸ್ಥಾನಕ್ಕೆ ಹೋಗಿರೋ ವಿಷಯನ ಗೊತ್ತಾಯ್ತು. ಅವಳತ್ರ ಹೇಳದೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅನ್ನೋ ಕೋಪದಿಂದ ಅವಳನ್ ಬೈಯದಕ್ಕೋಸ್ಕರ ಶಾರದಾ ಕೂಡ ತಕ್ಷಣ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ಲು. ದೇವಸ್ಥಾನದಲ್ಲಿ ಅನಾಮಿಕ ಅವಳ ಕಷ್ಟವನ್ನು ಹೇಳ್ಕೊಂಡು ಅವಳು ದೇವ್ರತ್ರ ಬೇಡ್ಕೊಳ್ತಿದ್ಲು. ಭಗವಂತ, ನನ್ನ ಕಷ್ಟಗಳನ್ನು ತೀರಿಸು ಭಗವಂತ. ನನಗೆ ಯಾಕೆ ಈ ಕಷ್ಟ? ನನ್ ಏನ್ ಪಾಪ ಮಾಡಿದೀನಿ? ಎಲ್ಲರ ತರನು ನಾನು ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ವಾ? ನಮ್ಮ ಅತ್ತೆ ಮಾಡೋ ಹಿಂಸೆನ ತಡ್ಕೊಳಕ್ ಆಗ್ತಿಲ್ಲ. ಅವ್ರ ಹತ್ರ ಸಿಕ್ಕಕೊಂಡು ನಾನು ಕಷ್ಟ ಪಡ್ತಿದ್ದೀನಿ. ನೀನೇ ನನಗೆ ಏನಾದ್ರೂ ಸಹಾಯ ಮಾಡ್ಬೇಕು ಸ್ವಾಮಿ. ಅನಾಮಿಕ ಹಾಗೆ ದೇವ್ರತ್ರ ಬೇಡ್ಕೊಳ್ತಾ ಇದ್ದಾಗ ಶಾರದಾ ಒಂದು ಕಟ್ಟಿಗೆ ತಗೊಂಡು ಅವಳನ್ನು ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಅದೇ ಸಮಯದಲ್ಲಿ ಒಂದು ಬೆಳಕು ತುಂಬಾ ಪ್ರಕಾಶವಾಗಿ ಶಾರದ ಕೈಯಲ್ಲಿದ್ದ ಆ ಬೆತ್ತದೊಳಗೆ ಹೋಯ್ತು. ಆಮೇಲೆ ಆ ಕೋಲು ಶಾರದಾನ ಹೊಡೆಯಕ್ಕೆ ಶುರು ಮಾಡ್ತು. ಆ ಏಟನ್ನು ತಡ್ಕೊಳಕಾಗದೆ ಶಾರದಾ ಅಯ್ಯೋ ಪಾಪ, ಅಯ್ಯೋ ಅಯ್ಯೋ ಅಂತ ಕಿರ್ಚಾಡ್ತಿದ್ಲು. ಅಯ್ಯೋ ಅಮ್ಮ, ಏನಿದು ಏನಿದೆ, ಕೋಲ್ ಯಾಕೆ ನನಗೆ ಹೊಡಿತಾ ಇದೆ? ಅಯ್ಯೋ ಅನಾಮಿಕ, ಅನಾಮಿಕ ಕೋಲ್ ನನ್ನನ್ನು ಹೊಡಿತಿದೆ. ಕಾಪಾಡಮ್ಮ, ದಯವಿಟ್ಟು ಕಾಪಾಡಮ್ಮ. ಅನಾಮಿಕ, ಅನಾಮಿಕ ಸ್ವಲ್ಪ ಕಾಪಾಡಮ್ಮ. ಈ ಕೋಲ್ ಯಾಕೆ ನನ್ನನ್ನು ಹೊಡಿತಾ ಇದೆ? ಅಯ್ಯೋ ನೋವು, ಅಯ್ಯೋ ನೋವು, ತಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಅತ್ತೆಯ ಅವಸ್ಥೆಯನ್ನು ನೋಡಿ ಅನಾಮಿಕ ತುಂಬಾನೇ ಕಷ್ಟಪಟ್ಲು. ನಮ್ಮ ಅತ್ತೆಯನ್ನ ಕ್ಷಮಿಸ್ಬಿಡಿ ಅಂತ ಅವಳು ದೇವ್ರತ್ರ ಬೇಡ್ಕೊಂಡ್ಲು. ಅತ್ತೆ ಅವಳು ಮಾಡಿದ ತಪ್ಪು ತಿಳ್ಕೊಂಡಿದ್ರಲ್ಲಿ ಅನಾಮಿಕ ಸಂತೋಷಪಟ್ಲು. ಆ ದಿನದಿಂದ ಅವ್ರ ಮಧ್ಯದಲ್ಲಿ ಯಾವ ಸಮಸ್ಯೆನೂ ಬರಲಿಲ್ಲ. ಅನಾಮಿಕಳಿಗೆ ಯಾವ ಹಿಂಸೆನೂ ಕೊಡೋದೂ ಇಲ್ಲ. ಅದೇ ರೀತಿ ಅವಳನ್ನು ತುಂಬಾ ಚೆನ್ನಾಗಿ ಕೂಡ ನೋಡ್ಕೊಳ್ತಾ ಇದ್ರು. ಆ ಕುಟುಂಬ ಇಡೀ ಸಂತೋಷವಾಗಿ ಬಾಳ್ತಾ ಇದ್ರು. ರಮೇಶ್ ಕೂಡ ಅತ್ತೆ ಸೊಸೆ ಇಬ್ರು ಒಂದಾಗಿ ಬಾಳ್ತಿರೋದನ್ನು ನೋಡಿ ತುಂಬಾನೇ ಸಂತೋಷಪಡ್ತಿದ್ದ.